ಸರ್ವ ವೇದಾಂತ ಸಿದ್ಧಾಂತಂ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತ ಯುಗಗಳು ನಾಲ್ಕು ಆ ನಾಲ್ಕು ಯುಗಗಳಲ್ಲಿ ಯುಗಧರ್ಮ ಅಂತ ಹೇಳುವಂಥದ್ದು ಉಂಟು ಯುಗಕ್ಕೂ ಕೂಡ ಮನುಷ್ಯನಲ್ಲಿ ಮತ್ತು ಪ್ರಕೃತಿಯಲ್ಲಿ ಆ ಯುಗಧರ್ಮಕ್ಕೆ ಅನುಗುಣವಾಗಿ ಅಲ್ಲಿ ವ್ಯತ್ಯಾಸಗಳು ಆಗುವುದನ್ನು ನಾವು ಕಾಣ್ತೇವೆ ಹಾಗೆ ಕೃತಾಯುಗ ತ್ರೇತಾಯುಗ ದ್ವಾಪರ ಯುಗ ಕಲಿಯುಗ ಅಂತೆ ಈಗ ನಾವು ಪ್ರಸ್ತುತ ಕಲಿಯುಗದಲ್ಲಿ ಇದ್ದರೂ ಕೂಡ ಕೃತ ಯುಗ ಅಂತ ಹೇಳುವಂಥದ್ದು ಅತ್ಯಂತ ಸತ್ಯಯುತವಾದಂಥ ಯುಗ ಆ ಸಂದರ್ಭದಲ್ಲಿ ಸುಳ್ಳು ಮೋಸ ವಂಚನೆ ಇತ್ಯಾದಿಗಳ ಶಬ್ದವೇ ಜನರಿಗೆ ಗೊತ್ತಿಲ್ಲ ಅದಕ್ಕೆ ಅವಕಾಶವೇ ಇರಲಿಲ್ಲ ಹಾಗಾಗಿ ಆಗಿನ ಜನರು ಸತ್ಯವಂತರೇ ಆದ್ದರಿಂದ ಲವಶೇಷವು ಅವರಲ್ಲಿ ಮೋಸ ವಂಚನೆ ಅಧರ್ಮ ಅಂತ ಹೇಳುವಂಥದ್ದು ಇಲ್ಲದೇ ಇದ್ದಂಥ ಕಾರಣ ಆಗ ಜನರು ಸ್ವರ್ಗಕ್ಕೂ ಭೂಮಿಗೂ ಹೋಗಿ ಬರಲಿಕ್ಕೆ ಅಲ್ಲಿ ಸಮರ್ಥರಾಗಿತ್ತು ಹಾಗೆ ಎರಡನೇ ಯುಗದಲ್ಲಿ ಅಲ್ಲಿ ಅಧರ್ಮವು ಅಲ್ಲಿ ಬಂದ ಕಾರಣ ಜನರಲ್ಲಿ ಅದು ಗೋಚರಿಸಿದ ಕಾರಣ ಜನರಿಗೆ ಆ ಅವಕಾಶವು ತಪ್ಪಲ್ಪಟ್ಟಿತ್ತು ಹಾಗೆ ಮುಂದೆ ದ್ವಾಪರ ಯುಗ ಅಲ್ಲಿ ಬಹಳಷ್ಟು ಅಂದರೆ ಅರ್ಧವಾಸಿ ಅಂದರೆ ಐವತ್ತರಷ್ಟು ಭಾಗ ಅಲ್ಲಿ ಅಧರ್ಮವು ಐವತ್ತರಷ್ಟು ಅಲ್ಲಿ ಧರ್ಮವು ಅಲ್ಲಿ ಆವರಿಸಿಕೊಂಡಿದ್ದಂಥ ಕಾರಣ ಜನರಲ್ಲಿ ಅಧರ್ಮಿಗಳು ಇದ್ದರು ಧರ್ಮಿಷ್ಠರು ಇದ್ದರು ಹಾಗಾದರೆ ಆ ಯುಗ ಅಂತ ಹೇಳುವಂಥದ್ದು ಅದು ಮಹಾಭಾರತ ನಡೆದಂತಹ ಒಂದು ಸಂದರ್ಭ ಕುರುಕ್ಷೇತ್ರದಲ್ಲಿ ಯುದ್ಧ ಅಂತ ಹೇಳುವಂಥದ್ದು ಬಹಳ ವಿಶೇಷವಾದಂತಹ ಸಂದರ್ಭ ಆ ದ್ವಾಪರ ಯುಗದಲ್ಲಿ ಸಂಭವಿಸಿತ್ತು ಹಾಗಾದರೆ ಇದೆಲ್ಲಕ್ಕ ಕಾರಣ ಏನು ಅಂದರೆ ಆಗ ಪಾಂಡವರು ಮತ್ತು ಕೌರವರು ಎನ್ನುವಂತಹ ಆ ದಾಯಾದಿ ಕಲಹ ಅಂತ ಹೇಳುವಂಥದ್ದು ಆ ಸಂದರ್ಭದಲ್ಲೇ ಪ್ರಾರಂಭಗೊಂಡದ್ದು ಅಂತ ಹೇಳಿದರೂ ಕೂಡ ಅಲ್ಲಿ ತಪ್ಪಾಗಲಿಕ್ಕಿಲ್ಲ ಹಾಗಾದರೆ ಪಾಂಡವರು ಧರ್ಮಾತ್ಮರಾಗಿದ್ದರು ಕೌರವರು ಅಧರ್ಮದಲ್ಲಿ ನಡೀತಾ ಇದ್ದರು ಧರ್ಮ ಅಂದರೆ ಏನು ಅಧರ್ಮ ಅಂತ ಹೇಳುವಂಥದ್ದು ಅದು ಬಹಳ ಸೂಕ್ಷ್ಮತರವಾದಂಥ ವಿಷಯ ಅದನ್ನು ನಾವು ಎಷ್ಟು ತಿಳಿದುಕೊಂಡರೂ ಕೂಡ ಅದು ಕಡಿಮೆಯಂತಲೇ ನಾವು ಭಾವಿಸಬೇಕಾಗ್ತದೆ ಧರ್ಮಾತ್ಮರಾದಂತಹ ಧರ್ಮಜ ಅಲ್ಲಿ ಧರ್ಮಕ್ಕಾಗಿ ಅಲ್ಲಿ ಹೋರಾಟವನ್ನು ನಡೆಸುತ್ತಿದ್ದರೆ ಕೇವಲ ಅಧಿಕಾರಕ್ಕಾಗಿ ರಾಜ್ಯವನ್ನು ತಾನೇ ಅನುಭವಿಸಬೇಕೆಂಬಂಥ ಒಂದೇ ಒಂದು ಕಾರಣಕ್ಕಾಗಿ ಪಾಂಡವರಿಗೆ ಸಹಜವಾಗಿ ನ್ಯಾಯಯುತವಾಗಿ ಸಿಗಬೇಕಾದಂತಹ ರಾಜ್ಯವನ್ನು ಅಲ್ಲಿ ಕೌರವರು ಕೊಡಲಿಕ್ಕೆ ಒಪ್ಪದೆ ಅಲ್ಲಿ ಅವರ ಮೇಲೆ ದ್ವೇಷ ಅಸೂಯೆಗಳನ್ನು ಸ್ಥಾಪಿಸುತ್ತ ದ್ವೇಷ ಅಸೂಯೆಗಳನ್ನು ಹೊಂದುತ್ತ ಪಾಂಡವರಿಗೆ ಕೊಡಬಾರದಂತಹ ಕಷ್ಟವನ್ನು ಕೊಟ್ಟದ್ದು ಅವರನ್ನು ಮಣ್ಣಿಸಲಿಕ್ಕೆ ಎಂದಂತಹ ಸಂದರ್ಭದಲ್ಲಿ ಕಪಟದ ದ್ಯೂತವನ್ನು ಆಡಿ ಅವರಿಗೆ ಕಾಡಿಗೆ ಕಳಿಸಲ್ ಸಂದರ್ಭ ಹೇಗೆ ಹನ್ನೆರಡು ವರ್ಷಗಳ ಕಾಲ ಅಲ್ಲಿ ಅವರು ವನವಾಸವನ್ನು ಅನುಭವಿಸಬೇಕು ಒಂದು ವರ್ಷಗಳ ಕಾಲ ಅಜ್ಞಾತವಾಸವನ್ನು ಅರ್ಥಾತ್ ಹದಿಮೂರು ವರ್ಷಗಳ ಕಾಲ ಅವರು ಕಾಡಿನ ವಾಸವನ್ನು ಅನುಭವಿಸಿ ಮತ್ತೆ ನಾಡಿಗೆ ಬರಬೇಕು ಅಂತ ಹೇಳುವಂಥ ನಿಯಮವನ್ನು ವಿಧಿಸಿ ಅವರನ್ನು ಕಾಡಿಗೆ ಕಳಿಸಿಕೊಟ್ಟಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಒಂದು ಮನುಷ್ಯನಿಗೆ ಅಭ್ಯಾಸ ಇರ್ತದೆ ನಮ್ಮ ಮನಸ್ಸಿಗೆ ಬರ್ತದೆ ಯಾಕೆ ಹದಿಮೂರು ವರ್ಷ ಕೇಳಿದ ಅಂತ ಅಂದರೆ ನಾವು ಅಭ್ಯಾಸ ಬಲ ಅಂತ ಹೇಳುವಂಥದ್ದು ಮನುಷ್ಯ ಒಂದೇ ಥರನಾದಂಥ ಜೀವನವನ್ನು ಅನೇಕ ವರ್ಷಗಳ ಕಾಲ ಆತ ಅಭ್ಯಾಸ ಮಾಡಿಕೊಂಡ್ರೆ ಮತ್ತು ಎಷ್ಟೇ ಒಳ್ಳೆಯದಾದಂತಹ ಸುಖ ಜೀವನ ಅಂತ ಬಂದರೂ ಕೂಡ ಅವನು ಅದಕ್ಕೆ ಹೊಂದಿಕೊಳ್ಳಲಿಕ್ಕೆ ಕಷ್ಟ ಆಗ್ತದೆ ಅವನ ಮಾನಸಿಕ ಸ್ಥಿತಿ ಅಂತ ಹೇಳುವಂಥದ್ದು ಅದಕ್ಕೆ ಹೊಂದಿಕೊಂಡಿರುವ ಕಾರಣ ಅದು ಅವನಿಗೆ ಸುಖ ಅಂತ ಅನ್ನಿಸಿಕೊಳ್ಳುವುದಿಲ್ಲ ಅದೇ ಸುಖವನ್ನೇ ಅನುಭವಿಸಿದ್ದವನಿಗೆ ಕಷ್ಟವನ್ನು ಅನು ಬಂದಾಗ ಅವನಿಗೆ ಅದನ್ನು ತಡೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಇವೆಲ್ಲವೂ ಕೂಡ ಮನುಷ್ಯನಲ್ಲಿ ಇರುವಂಥ ವಿಶಿಷ್ಟ ಗುಣ ಅದಕ್ಕೆ ನಾವು ಅಭ್ಯಾಸಬಲ್ಲ ಹೇಳುವಂಥದ್ದು ಹೀಗೆ ಹದಿಮೂರು ವರ್ಷಗಳ ಕಾಲ ಅವರು ಕಾಡಿನಲ್ಲಿದ್ದರೆ ಮತ್ತೆ ಅವರು ನಾಡಿಗೆ ಬರಲಿಕ್ಕಿಲ್ಲ ಆ ಕಾರಣದಾಗಿ ಈ ಪಣವನ್ನು ಅಲ್ಲಿ ಕೌರವ ಅಲ್ಲಿ ನಿರ್ಧಾರ ಮಾಡಿ ಕಾಡಿಗೆ ಕೊಟ್ಟಂಥ ಸಂದರ್ಭ ಹೀಗೆ ಕಾಡಿಗೆ ಹೋದಂಥ ಸಂದರ್ಭದಲ್ಲೂ ಕೂಡ ಅವರು ಸುಖದಲ್ಲಿ ಇದ್ದರು ವ್ಯಥೆಯಲ್ಲಿದ್ದಾರೋ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸುತ್ತಾ ಇದ್ದಾರೋ ಎಂಬುದನ್ನು ಗುಪ್ತಚಾರಕರ ಮೂಲಕ ಕೌರವ ಆಗಿಂದಾಗ್ಗೆ ತಿಳಿದುಕೊಳ್ಳುತ್ತಿರಲು ಧರ್ಮಾತ್ಮನಾದಂತಹ ಧರ್ಮರಾಜ ಅನೇಕ ಬ್ರಾಹ್ಮಣರನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗಿ ಕಾಲಕಾಲಕ್ಕೆ ನಡೆಯಬೇಕಾದಂಥ ಯಜ್ಞ ಯಾಗಾದಿಗಳನ್ನು ತಮ್ಮ ಕುಲಪುಲ ಪುರೋಹಿತರಾದಂತಹ ದೌಮ್ಯರ ಮೂಲಕ ಅಲ್ಲಿ ಮಾಡಿಸುತ್ತಿದ್ದ ಹಾಗಾಗಿ ಆತ ಧಾರ್ಮಿಕ ಚಿಂತನೆಯಲ್ಲಿ ತೊಡಗುತ್ತಾ ಋಷಿ ಮುನಿಗಳ ಜೊತೆ ಸಂವಾದವನ್ನು ಮಾಡುತ್ತ ಸುಖವಾಗಿ ಆತ ಕಾಲವನ್ನು ಕಳೆಯುತ್ತಿದ್ದ ಮುಖ್ಯವಾಗಿ ಆತನಿಗೆ ವರರೂಪ ಅಂದರೆ ಸೂರ್ಯನಿಂದ ದತ್ತವಾದಂತಹ ಅಲ್ಲಿ ಮುಖ್ಯವಾಗಿ ಅಕ್ಷಯ ಪಾತ್ರೆ ಅವನಿಗೆ ಸಿಕ್ಕಿದ ಕಾರಣ ಎಷ್ಟೇ ಸಹಸ್ರ ಜನ ಇದ್ದರೂ ಕೂಡ ಅವರನ್ನು ಉನ್ನತವಾದಂತಹ ಭೋಜನ ಕೊಟ್ಟು ಆತಿಥ್ಯವನ್ನು ನೀಡಲಿಕ್ಕೆ ಅಲ್ಲಿ ಆತ ಸಮರ್ಥನಾಗಿದ್ದಾನೆ ಎಂಬುದನ್ನು ತಿಳಿದು ಅದನ್ನು ಧರ್ಮ ರಾಜನ ವೈಭೋಗವನ್ನು ಅರೆತು ಕೌರವನಿಗೆ ಅಲ್ಲಿ ಸಹಿಸಲಿಕ್ಕೆ ಆಗ್ತಾ ಇರಲಿಲ್ಲ ಇದರಿಂದ ಬಹಳಷ್ಟು ದುಃಖಕ್ಕೆ ಕೌರವ ಒಳಗಾಗ್ತಾನೆ ಕಾಡಿನಲ್ಲಿರುವುದು ಪಾಂಡವರಾದರೂ ಅಲ್ಲಿ ದುಃಖ ಪಡುವಂಥದ್ದು ಕೌರವ ನಮ್ಮ ಶತ್ರುಗಳು ಅಲ್ಲಿ ಸುಖದಂದೇ ಇದ್ದಾರೆ ಸಜ್ಜನರ ಸಂಪರ್ಕದಲ್ಲಿ ಇದ್ದಾರೆ ಈ ರೀತಿಯಾದಂಥ ಚಿಂತನೆಯನ್ನು ನಡೆಸುತ್ತಾ ಅವರಿಗೆ ಹೇಗೆ ಕಷ್ಟವನ್ನು ಕೊಡಬಹುದು ಅವರಿಗೆ ಹೇಗೆ ತೊಂದರೆಯನ್ನು ಕೊಡಬಹುದು ಅಂತ ಚಿಂತನಾ ಸಭೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಮಹಾತ್ಮರಾದಂತಹ ದುರ್ವಾಸ ಮಹರ್ಷಿಗಳು ಹತ್ತು ಸಹಸ್ರ ತಮ್ಮ ಶಿಷ್ಯಂದಿರೊಡನೆ ಅಲ್ಲಿ ಕೌರವನಿದ್ದಲ್ಲಿ ಬರುವಂಥದ್ದು ಅವರನ್ನು ಆಧರಾತಿಥ್ಯದಿಂದ ಸಕಲ ಉಪಚಾರಗಳಿಂದ ಅವರನ್ನು ಸತ್ಕರಿಸುತ್ತ ಅವರು ಯಾವುದೇ ರೀತಿಯಾದಂತಹ ತೊಂದರೆಯನ್ನು ಕೊಟ್ಟರೂ ಕೂಡ ಅದೆಲ್ಲವನ್ನು ಸಹಿಸಿಕೊಂಡು ಮುಖದಲ್ಲಿ ಆಗಲಿ ಕಾರ್ಯದಲ್ಲಿ ಆಗಲಿ ಯಾವುದೇ ರೀತಿಯಾದಂಥ ಅಸಹನೆಯನ್ನು ವ್ಯಕ್ತಪಡಿಸದೆ ಅವರ ಮನಸ್ಸಿಗೆ ತೃಪ್ತಿಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಸಂತುಷ್ಟರಾದಂತಹ ದುರ್ವಾಸ ಮಹರ್ಷಿಗಳು ಅಲ್ಲಿ ಯಾವುದೇ ಬೇಕಾದರೂ ನೀನು ವರವನ್ನು ಕೇಳು ನೀನು ಕೇಳಿದ ಯಾವುದೇ ವರವನ್ನು ಕೊಡಲಿಕ್ಕೆ ನಾನು ಸಮರ್ಥನಾಗಿದ್ದೇನೆ ಎಂಬುದನ್ನು ಹೇಳಿದಾಗ ಇದನ್ನು ಕೇಳಿಸಿಕೊಂಡಂಥ ಕೌರವ ಮನುಷ್ಯನ ಮನಸ್ಸಂತೇಳುವಂಥದ್ದು ಹಾಗೆ ಆತ ತನ್ನ ಶತ್ರುಗಳನ್ನು ಹೇಗೆ ತೊಂದರೆ ಕೊಡಬಹುದು ಅಂತೇಳಿ ಆತ ಚಿಂತನ ಸಭೆಯನ್ನು ಮಾಡುವಂಥ ಸಭೆಯಲ್ಲೇ ದುರ್ವಾಸರು ಬಂದದ್ದು ಹಾಗಿರುವಾಗ ಈ ವರವನ್ನು ನಾನು ಹೇಗೆ ಪಾಂಡವರ ಅವನತಿಗೆ ಅವರಿಗೆ ಕಷ್ಟವನ್ನು ಕೊಡಲಿಕ್ಕೆ ಇದನ್ನು ಉಪಯೋಗಪಡಿಸಬಹುದು ಎಂಬಂಥ ಚಿಂತನೆ ಅಲ್ಲಿ ಕೌರವನ ಮನಸ್ಸಿನಲ್ಲಿ ಬರುವಂಥದ್ದು ಆದರೆ ಆತ ಕೇಳ್ಬೋದಿತ್ತು ತಾನೇ ಸಹಸ್ರಾರು ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಿ ಈ ಹಸ್ತಿನಾಪುರವನ್ನು ಆಳುವಂಥ ವರವನ್ನು ಕೊಡಿ ಅಂತ ಕೇಳಿದ್ರು ಅವರು ಅನುಗ್ರಹಿಸ್ತಿದ್ರು ಆದರೆ ನಮ್ಮ ಮನಸ್ಸು ಅಂತ ಹೇಳುವಂಥದ್ದೇ ಹಾಗೆ ನಾವು ಅಲ್ಲಿ ನಮ್ಮಲ್ಲಿ ಅನೇಕ ಜನರಿದ್ದೇವೆ ನಾವು ಪ್ರತಿಯೊಬ್ಬ ಮನುಷ್ಯನ ಮನಸ್ಸು ಅಂತ ಹೇಳುವಂಥದ್ದು ಕೂಡ ಒಬ್ಬರಿಗಿಂತ ಒಬ್ಬರದ್ದು ವ್ಯತ್ಯಾಸವೇ ಇರ್ತದೆ ಒಬ್ಬರ ಚಿಂತನೆ ಅಂತ ಹೇಳುವಂಥದ್ದು ಮತ್ತೊಬ್ಬರ ಚಿಂತನೆ ಆಗಿರಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದಲೇ ನಮ್ಮಲ್ಲಿ ಅಭಿಪ್ರಾಯ ಭೇದಗಳು ಬರಲಿಕ್ಕೆ ಕಾರಣ ಯಾಕಂದರೆ ನಮ್ಮ ಮೆದುಳಿನ ಒಂದು ರಚನೆ ಅಂತ ಹೇಳುವಂಥದ್ದು ಹಾಗೆ ಇರ್ತದೆ ಒಬ್ಬೊಬ್ಬರ ಮೆದುಳು ಒಂದೊಂದು ರೀತಿಯಾದಂಥ ಆಲೋಚನೆಯನ್ನು ಮಾಡುವಂಥದ್ದು ಎಲ್ಲ ಮೆದುಳು ಕೂಡ ಒಂದೇ ಥರನಾದಂಥ ಆಲೋಚನೆ ಮಾಡುವುದಿದ್ದರೆ ಈ ಸುಖ ಕಷ್ಟ ಒಳ್ಳೆಯವರು ಕೆಟ್ಟವರು ಈ ಥರನಾದಂತಹ ಚಿಂತನೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಇದು ಹಾಗಿರುವಾಗ ಪಾಂಡವರಿಗೆ ಹೇಗೆ ನಾನು ತೊಂದರೆಯನ್ನು ಕೊಡುವುದು ಎಂಬ ಚಿಂತನೆಯಲ್ಲೇ ಮುಳುಗಿದ್ದಂತಹ ಕೌರವನಿಗೆ ದುರ್ವಾಸರು ಕೇಳಿದಂತಹ ವರವನ್ನೇ ನಾನು ವಜ್ರಾಯುಧವನ್ನಾಗಿ ಮಾಡಿಕೊಂಡು ಅವರಿಗೆ ತೊಂದರೆಯನ್ನು ಕೊಡಬಹುದು ಅಂತ ಕೇಳಿ ಆತ ವರವನ್ನು ಪಡೆಯುವಂಥದ್ದು ಏನೆಂದರೆ ನಮ್ಮ ಮನೆಗೆ ನೀವು ಹೇಗೆ ಬಂದ್ರಿಯೋ ಅದೇ ರೀತಿಯಾಗಿ ನೀವು ಕೂಡ ನಿಮ್ಮ ಈ ಹತ್ತು ಸಾವಿರ ಶಿಷ್ಯಂದಿರನ್ನು ಕೂಡಿಕೊಂಡು ಪಾಂಡವರ ಬಳಿಗೆ ಹೋಗಬೇಕು ಅಲ್ಲೂ ಕೂಡ ನೀವು ಇದೇ ಥರನಾದಂಥ ಆತಿಥ್ಯವನ್ನು ಸ್ವೀಕರಿಸಬೇಕು ಆದರೆ ಇಲ್ಲಿ ನಾನು ಕೇಳುವಂಥ ಸಮಯದಲ್ಲಿ ನೀವು ಅಲ್ಲಿ ಸಮಯವನ್ನು ಸಾಧಿಸಿ ಪಾಂಡವರ ಬಳಿಗೆ ಹೋಗಬೇಕು ಅದು ಯಾವುದಂದರೆ ಅವರೆಲ್ಲರೂ ಆತಿಥ್ಯವನ್ನು ನೀಡಿ ಪಾಂಡವರ ಊಟವಾದ ನಂತರ ದ್ರೌಪದಿಯು ಕೂಡ ಊಟವನ್ನು ಮಾಡಿ ಅಕ್ಷಯ ಪಾತ್ರೆಯನ್ನು ತೊಳೆದಿಟ್ಟು ಸುಖ ವಿಶ್ರಾಂತಿಯನ್ನು ಪಡೆದಿದ್ದಂಥ ಸಂದರ್ಭದಲ್ಲಿ ಆ ಸಮಯವನ್ನೇ ಸಾಧಿಸಿ ನೀವು ಹೋಗಿ ಅಲ್ಲಿ ಆತಿಥ್ಯವನ್ನು ನೀವು ಕೇಳಬೇಕು ಈ ರೀತಿಯಾಗಿ ಅಲ್ಲಿ ಕೌರವ ಕೇಳುವಂಥದ್ದು ಕಾರಣ ಅಲ್ಲಿ ಅಕ್ಷಯ ಪಾತ್ರ ಅಂತ ಹೇಳುವಂಥದ್ದು ಅಲ್ಲಿ ಮಹಾತ್ಮಳಾದಂತಹ ಪತಿವೃತೆಯಾದಂತಹ ದ್ರೌಪದಿಯ ಊಟವಾದ ನಂತರ ಅದು ಪಾತ್ರೆಯನ್ನು ತೊಳೆದು ಬದಗಿ ಇಟ್ಟ ನಂತರ ಮತ್ತೆ ಅದರಲ್ಲಿ ಯಾವುದೇ ರೀತಿಯಾದಂತಹ ಪದಾರ್ಥವನ್ನು ಆ ದಿನದ ಮಟ್ಟಿಗೆ ತೆಗೆದುಕೊಳ್ಳಿಕ್ಕೆ ಸಾಧ್ಯವಿಲ್ಲ ಎಂಬಂತಹ ಒಂದು ಸೂಕ್ಷ್ಮ ವಿಚಾರ ಅಲ್ಲಿ ಕೌರವನಿಗೆ ತಿಳಿದಿತ್ತಾದ ಕಾರಣ ಈ ರೀತಿಯಾದಂಥ ವರವನ್ನು ದುರ್ವಾಸರಲ್ಲಿ ಅಲ್ಲಿ ಕೇಳುವಂಥದ್ದು ಅದೇ ಥರನಾಗಿ ಯಾವಾಗ ಈ ಕೌರವನು ವರವನ್ನು ಕೇಳಿದ್ನೋ ಅವರು ಕೂಡ ಕೌರವನಿಗೆ ತಥಾಸ್ತು ನಿನ್ನ ಮನಸ್ಸಿನ ಇಷ್ಟಾರ್ಥವನ್ನು ನಾನು ಈಡೇರಿಸಿಕೊಡುತ್ತೇನೆ ಎಂಬಂಥ ಮಾತಿನೊಂದಿಗೆ ಅಲ್ಲಿ ಹೊರಟು ಹೋಗ್ತಾರೆ ಆದರೆ ಕೊಟ್ಟ ಅಂತ ಅಂತೇಳುವಂಥದ್ದು ಅದು ಊರ್ಜಿತವಾಗಬೇಕು ಹಾಗಾದರೆ ದುರ್ವಾಸರು ಕೂಡ ಅಂತಹದೇ ಸಮಯವನ್ನು ಸಾಧಿಸಿ ಧರ್ಮರಾಜನಿದ್ದಂತಹ ಪ್ರದೇಶಕ್ಕೆ ಹೋಗಿ ಕಾಡಿಗೆ ಹೋಗಿ ಅಲ್ಲಿ ಆತಿಥ್ಯವನ್ನು ಅವರು ಕೋರುವಂಥದ್ದು ಧರ್ಮರಾಜ ಸಹಜವಾಗಿ ಒಳ್ಳೆಯ ರೀತಿಯಿಂದ ಸ್ವಾಗತವನ್ನು ಮಾಡಿ ಮುನಿಗಳಿಗೆ ಯಾವ ರೀತಿಯಾದಂಥ ಉಪಚಾರಗಳನ್ನು ಮಾಡಬೇಕು ಅದೇ ರೀತಿ ಮಾಡಿದಾಗ ನಿಮ್ಮ ನನ್ನಿಂದ ಏನಾಗಬೇಕು ಅಂತ ಕೇಳಿದಾಗ ಇಡಬೇಕು ನನಗೂ ನನ್ನ ಶಿಷ್ಯರಿಗೂ ನೀನು ಆತಿಥ್ಯವನ್ನು ಅನುಗ್ರಹಿಸಬೇಕು ಹಾಗಾಗಿ ನಾನು ನದಿಗೆ ಹೋಗಿ ನಿತ್ಯಾನಿಕಗಳನ್ನು ಪೂರೈಸಿ ಬರುವವರಿಗೆ ನೀನು ಭೋಜನವನ್ನು ಅಂತ ಹೇಳಿ ಅವರು ನದಿಗೆ ಹೋಗುವಂಥ ಸಂದರ್ಭದಲ್ಲಿ ಧರ್ಮರಾಜ ಸಹಜವಾಗಿ ಆದೀತಂಥ ಒಪ್ಪಿಗೆಯನ್ನು ಕೊಡುವಂಥ ಆದರೆ ಇಲ್ಲಿ ಸಂಕಷ್ಟಕ್ಕೆ ಸಿಕ್ಕಿರುವಂಥದ್ದು ಅಲ್ಲಿ ದ್ರೌಪದಿ ಮಾತ್ರ ಯಾವಾಗಲೂ ಅಷ್ಟೆ ಆ ಅಡಿಗೆ ಮನೆಯ ಜವಾಬ್ದಾರಿ ಅಂತೇಳುವಂಥದ್ದು ಹೆಂಗಸರಿಗೆ ಇದ್ದ ಕಾರಣ ಯಾವುದೇ ರೀತಿಯಾದಂಥ ಅತಿಥಿಗಳು ಬಂದಾಗ ಅವರನ್ನು ಯೋಗ್ಯ ರೀತಿಯಾಗಿ ಉಪಚರಿಸಿ ಅವರನ್ನು ಸತ್ಕರಿಸಿ ಸ ಸಂತೋಷಪಡಿಸುವಂಥ ಜವಾಬ್ದಾರಿ ಗೃಹಿಣಿಯದ್ದಾದ್ದರಿಂದ ಇಲ್ಲಿ ದ್ರೌಪದಿ ಇಕ್ಕಟ್ಟಿನಲ್ಲಿ ಸಿಕ್ಕಿಕೊಂಡು ಬಿಡ್ತಾಳೆ ಯಾಕಂದರೆ ಆದಾಗಲೇ ಊಟವೆಲ್ಲವನ್ನು ಮುಗಿಸಿ ಅಲ್ಲಿ ಅಕ್ಷಯ ಪಾತ್ರೆಯನ್ನು ತೊಳೆದಿಟ್ಟಾಗಿದೆ ಇನ್ನು ಆತಿಥ್ಯವನ್ನು ನೀಡುವ ಬಗೆಯಾದರೂ ಹೇಗೆ ಆಕೆ ದುಃಖಿಸ್ತಾಳೆ ತನ್ನ ಐವರು ಪತಿಗಳಿಂದಲಾಗಲಿ ಅಲ್ಲಿದ್ದಂಥ ಬ್ರಾಹ್ಮಣರಿಂದಾಗಲಿ ಪುರೋಹಿತರಿಂದಲಾಗಲಿ ಯಾವ ರೀತಿಯಿಂದ ಯೋಚನೆ ಮಾಡಿದರೂ ಇವರಾರಿಂದಲೂ ಕೂಡ ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯವಿಲ್ಲ ಎಂಬುದನ್ನು ಅರಿತಂಥ ಆಕೆ ಮನುಷ್ಯ ಮಾತ್ರರಿಂದ ಇದಕ್ಕೆ ಪರಿಹಾರ ಇಲ್ಲ ಎಂಬುದನ್ನು ನಿರ್ಧರಿಸಿ ಹಾಗಾದರೆ ಇಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ಆಗ ದೇವರ ದೇವನಾದಂತಹ ಭಗವಂತನಾದಂತಹ ಅಣ್ಣನಾದಂತಹ ನಮ್ಮೆಲ್ಲರ ರಕ್ಷಕನಾದಂತಹ ಆ ಶ್ರೀಕೃಷ್ಣನ ಮೊರೆಯನ್ನು ಅಲ್ಲಿ ದ್ರೌಪದಿಯು ಹೋದಂಥ ಸಂದರ್ಭ ಆಕೆ ಅನನ್ಯ ಭಕ್ತಿಗಿಂತ ಅಲ್ಲಿ ಭಗವಂತನನ್ನು ಪ್ರಾರ್ಥಿಸುವುದು ನೀನೇ ರಕ್ಷಕನಾಗಬೇಕು ನಮ್ಮ ಈ ಸಂದರ್ಭದಲ್ಲಿ ನಮ್ಮನ್ನು ರಕ್ಷಿಸಬೇಕು ಎಂಬುದಾಗಿ ಪರಿಪರಿಯಾಗಿ ಕೇಳಿಕೊಂಡಾಗ ಅತ್ತ ಕಡೆಯಿಂದ ಈಕೆಯ ಕೋರಿಕೆಯನ್ನು ಕೇಳಿದಂತಹ ಆ ಭಗವಂತ ಓಡೋಡಿ ಬರ್ತಾನೆ ಅಲ್ಲಿಯ ಎಲ್ಲ ವ್ಯವಹಾರಗಳನ್ನು ಬದಿಗಿರಿಸಿ ಈಕೆಯ ಕಷ್ಟವನ್ನು ಪರಿಹರಿಸಬೇಕು ಅಂತ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಸಹಜವಾಗಿ ಅಲ್ಲಿ ಬಂದು ದ್ರೌಪದಿಯನ್ನೇ ಮೊದಲು ಕಾಣುವಂಥದ್ದು ಭಕ್ತರ ಕೋರಿಕೆಯ ಮೇಲೆಗೆ ಬಂದಂಥ ಕೃಷ್ಣ ಅಲ್ಲಿ ದ್ರೌಪದಿಯಲ್ಲಿ ಬಂದು ಕೇಳ್ತಾಳೆ ಯಾಕೆ ನೀನು ಕರೆದೆ ಕರದ ವಿಚಾರ ಏನೇ ಇರಲಿ ಆದರೆ ನಾನು ಬಹಳಷ್ಟು ದೂರದಿಂದ ಬಂದಿದ್ದೇನೆ ನನಗೆ ಬಹಳಷ್ಟೀಗ ಹಸಿವಾಗ್ತಾ ಉಂಟು ಬಾಯಾರಿಕೆ ಆಗ್ತಾ ಉಂಟು ನನ್ನ ಈ ದಣಿವನ್ನು ನೀನು ತನ್ಮೂಲಕ ನೀನು ಈಡೇರಿಸು ನನಗೆ ಊಟವನ್ನು ಬಡಿಸು ಅಂತ ಅಲ್ಲಿ ಕೇಳಿಕೊಂಡಾಗ ಇಲ್ಲೂ ಕೂಡ ದ್ರೌಪದಿ ಅಚ್ಚರಿ ಪಡ್ತಾಳೆ ನಾನು ಯಾವ ರೀತಿಯ ತೊಂದರೆಯಿಂದ ಈತನನ್ನು ಕರೆದಿದ್ದೇನು ಇವನು ಕೂಡ ಅದೇ ರೀತಿಯಾದಂಥ ಆತಿಥ್ಯವನ್ನು ಕೇಳ್ತಾ ಇದ್ದಾನೆ ಅವಳಿಗೆ ಅಚ್ಚರಿ ಅನ್ನಿಸ್ತದೆ ಭಗವಂತನಾದಂಥ ಅಣ್ಣನಾದಂಥ ಶ್ರೀಕೃಷ್ಣನಲ್ಲಿ ಅದೇ ವಿಚಾರವನ್ನು ತೋಡಿಕೊಳ್ತಾನೆ ಇದ್ದಂಥ ಕಷ್ಟದ ಪರಿಸ್ಥಿತಿಯೇ ಅದು ಈಗ ನೀನು ಕೂಡ ಇದೇ ರೀತಿಯಾಗಿ ಕೋರಿಕೆಯನ್ನು ಆದರೆ ಈಗಾಗಲೇ ಅಕ್ಷಯ ಪಾತ್ರೆ ಬರಿದಾಗಿದೆ ಅದರಲ್ಲಿ ಯಾವುದೇ ರೀತಿಯಾದಂಥ ಒಂದು ಅಗುಳು ಅನ್ನವೂ ಕೂಡ ಇಲ್ಲ ತೊಳೆದಿಟ್ಟಾಗಿದೆ ಹಾಗಿರುವಾಗ ಈ ಪರಿಸ್ಥಿತಿಯಲ್ಲಿ ನಾನು ಏನು ಮಾಡಬೇಕು ಅದೇ ಚಿಂತನೆಯಿಂದ ನಿನ್ನನ್ನು ನಾನು ಬರ ಹೇಳಿದ್ದು ನಿನ್ನನ್ನು ಪ್ರಾರ್ಥನೆ ಮಾಡಿದ್ದು ಎಂಬುದಾಗಿ ಕೋರಿಕೊಂಡಾಗ ಕೃಷ್ಣ ಅಲ್ಲಿ ಆ ಅಕ್ಷಯ ಪಾತ್ರೆಯನ್ನು ತಂದು ನನ್ನಲ್ಲಿ ಕೊಡು ನಾನು ಒಮ್ಮೆ ಅದನ್ನು ಪರೀಕ್ಷಿಸ್ತೇನೆ ಎಂಬುದಾಗಿ ಆ ಅಕ್ಷಯ ಪಾತ್ರೆಯನ್ನು ತರಿಸಿಕೊಂಡಾಗ ಅದನ್ನು ಪರೀಕ್ಷಿಸಲಾಗಿ ಅದರ ಕತ್ತಿನ ಅಂದರೆ ಪಾತ್ರೆಯ ಒಳಗೆ ಆ ಕೊರಳಿನಲ್ಲಿ ಒಂದು ಅಗಳು ಅನ್ನವು ಅಕ್ಕಿಯು ಉಳಿದಿರಲು ಅದನ್ನೇ ಶ್ರೀಕೃಷ್ಣ ತನ್ನನ್ನು ಸ್ವೀಕಾರ ಮಾಡ್ತಾನೆ ಸ್ವೀಕಾರ ಮಾಡಿ ಅಲ್ಲಿ ದ್ರೌಪದಿಗೆ ಬಂದಂತಹ ಕಷ್ಟವನ್ನು ಪರಿಹರಿಸಲು ತನ್ಮೂಲಕ ಸಾಧ್ಯವಾಗ್ತದೆ ಹಾಗಾದರೆ ಪರಿಹಾಸಕ್ಕೆ ಇದು ಸಮಯವಲ್ಲ ಅವನು ಅದನ್ನೇ ದ್ರೌಪದಿಯಲ್ಲಿ ಹೇಳುವಂಥದ್ದು ನಾನು ಹಸಿವಾಗಿ ಬಂದಿದ್ದೇನೆ ಪರಿಹಾಸಕ್ಕೆ ಸಮಯ ಅಲ್ಲ ನೀನು ನನಗೆ ಉಣಬಡಿಸು ಅಂತ ಆಗ ಅಕ್ಷಯ ಪಾತ್ರೆಯನ್ನು ದ್ರೌಪದಿಯಿಂದ ತೆರೆಸಿಕೊಂಡು ಅಕ್ಷಯ ಪಾತ್ರೆಯನ್ನು ಪರಿಶೀಲಿಸಲು ಪಾತ್ರೆಯ ಕುತ್ತಿಗೆಯಲ್ಲಿ ಒಂದು ಅಗಳು ಅನ್ನ ಮಾತ್ರ ಅಂಟಿಕೊಂಡಿದ್ದಿತ್ತು ಅದನ್ನೇ ಪಾತ್ರೆಯನ್ನು ತೆಗೆದುಕೊಂಡು ಅಲ್ಲಿ ತಿಂದು ತಂಗಿಯನ್ನು ಕುರಿತು ಅರ್ಥಾತ್ ದ್ರೌಪದಿಯನ್ನು ಕುರಿತು ಆತ ಹೇಳ್ತಾನೆ ಹಸಿದ ಸಮಯದಲ್ಲಿ ಒಂದು ಅಗಳು ಅನ್ನವನ್ನಾದರೂ ನೀನು ಕೊಟ್ಟಿಯಲ್ಲ ಯಾಕಂದರೆ ಒಂದು ಕಷ್ಟದ ಪರಿಶೀಲನೆ ಜೀವ ಹೋಗುವಂಥ ಸಂದರ್ಭದಲ್ಲಿ ಈಗ ನದಿಯಲ್ಲಿ ನಾವು ಮುಳುಗ್ತಾ ಇರ್ತೇವೆ ಮುಳುಗ್ತಾ ಇದ್ದಾಗ ನಮಗೆ ಆಸರೆಯಾಗಿ ಒಂದು ಹುಲ್ಲುಗಡ್ಡಿ ಕೂಡ ಸಿಕ್ಕಿದ್ರೂ ಕೂಡ ನಮಗೆ ಅದು ಆಶ್ರಯ ಅಂತಲೇ ನಮಗೆ ಅನ್ನಿಸ್ತದೆ ನಮಗೆ ಗೊತ್ತಿರ್ತದೆ ಹುಲ್ಲುಗಡ್ಡಿ ನಮ್ಮನ್ನು ಬುದ್ಧರಿಸಲಿಕ್ಕೆ ಸಹ ಮೇಲೆತ್ತಲಿಕ್ಕೆ ಸಾಧ್ಯ ಇಲ್ಲ ಅಂತ ಆದರೂ ನಾವು ಅದನ್ನು ಪ್ರಯತ್ನ ಪಡ್ತೇವೆ ಅದನ್ನು ಹಿಡ್ಕೊಳ್ತೇವೆ ಅದೇ ರೀತಿ ಒಂದು ಅಗಳು ಅನ್ನವನ್ನಾದರೂ ನೀನು ನನಗೆ ಕೊಟ್ಟೆಯಲ್ಲ ಹಾಗಾಗಿ ಇದರಿಂದ ಈಶ್ವರನು ವಿಶ್ವಾತ್ಮನೂ ಯಜ್ಞಭೋಕ್ತನು ದೇವನು ಆದಂತಹ ಶ್ರೀಹರಿಯು ಅಲ್ಲಿ ಸುಪ್ರೀತನಾಗಲಿ ಅವನು ಸಂತೋಷವನ್ನು ಕೊಡಲಿ ಎಂದು ಹೇಳಿ ಅಲ್ಲಿಯೇ ಇದ್ದಂತಹ ಸಹದೇವನನ್ನು ಕರೆದು ಹೇಳ್ತಾನೆ ಸಹದೇವ ಈಗಾಗಲೇ ನದಿಗೆ ಸ್ನಾನಕ್ಕಾಗಿ ತೆರಳಿದಂಥ ದುರ್ವಾಸ ಮಹರ್ಷಿ ಮತ್ತು ಆತನ ಹತ್ತು ಸಹಸ್ರ ಶಿಷ್ಯರನ್ನು ನೀನು ಭೋಜನಕ್ಕಾಗಿ ಆತಿಥ್ಯವನ್ನು ಸ್ವೀಕರಿಸಲಿಕ್ಕಾಗಿ ಈಗಲೇ ಕರೆದುಕೊಂಡು ಬಾ ಅವರನ್ನು ಆಮಂತ್ರಣ ಕೊಟ್ಟು ಬಾ ಇಲ್ಲಿ ಎಲ್ಲವೂ ಸಿದ್ಧವಾಗಿದೆ ಎಂಬುದಾಗಿ ಹೇಳಿ ಕರೆದು ತಾ ಅಂತ ಹೇಳಿ ಸಹದೇವನನ್ನು ಕರೆದು ದುರ್ವಾಸರು ತೆರಳಿದ್ದಂತಹ ನದಿಯತ್ತ ಆತನನ್ನು ಕಳುಹಿಸಿಕೊಡುವಂಥದ್ದು ಅಷ್ಟರಲ್ಲಿ ನದಿಯ ಸ್ನಾನಕ್ಕಾಗಿ ತೆರಳಿದಂತಹ ಮಹರ್ಷಿಗಳೆಲ್ಲರೂ ಕೂಡ ಅಗಮರ್ಷಣ ಸೂಕ್ತವನ್ನು ಪಠಿಸುತ್ತಾ ಯಾಕಂದರೆ ಒಂದು ಸ್ನಾನ ಮಾಡುವಾಗ ನಾವೆಲ್ಲ ವಟ್ಟರಾಶಿ ಸ್ನಾನ ಮಾಡುವುದು ಕೊಳೆ ಹೋಗಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಹಾಗಲ್ಲ ಸ್ನಾನ ಮಾಡುವಾಗ ನಾವು ಗಂಗೆ ಇವ ಗೋದಾವ ಆ ನದಿಗಳ ಎಲ್ಲ ಪ್ರಾರ್ಥನೆ ಮಾಡಿಕೊಂಡು ಅದರಲ್ಲೂ ನಾವೊಂದು ಮಂತ್ರವನ್ನು ಹೇಳಿಕೊಂಡು ಪುಣ್ಯವನ್ನು ಸಂಪಾದಿಸುವಂಥ ಕ್ರಮ ಹಾಗೆ ಋಷಿ ಮುನಿಗಳು ಸ್ನಾನ ಮಾಡುವಾಗ ಅರ್ಘ್ಯಗಳನ್ನು ನೀಡುವಂಥದ್ದು ಎಲ್ಲ ದೇವತೆಗಳಿಗೆ ತರ್ಪಣವನ್ನು ಕೊಡುವಂಥದ್ದು ಇದೆಲ್ಲ ರೀತಿಯಾದಂಥ ಕ್ರಮ ಉಂಟು ಈ ಕ್ರಮಗಳ ಮೂಲಕ ಅವರು ಸ್ನಾನವನ್ನು ಮಾಡಿ ನದಿಯಲ್ಲಿ ಅವರು ಮಿಂದ ಹೇಳುತ್ತಿರುವಂಥ ಸಂದರ್ಭದಲ್ಲಿ ಅಲ್ಲಿ ಇದ್ದಂಥ ಶಿಷ್ಯರಿಗೆ ಇದ್ದಕ್ಕಿದ್ದಂತೆ ಯಾಕಂತ ಗೊತ್ತಿಲ್ಲ ಹೊಟ್ಟೆಯೆಲ್ಲ ತುಂಬಿದ ಅನುಭವ ಹಸಿವಾಗಿ ಇದ್ದಿತ್ತು ಅವರು ಊಟ ಮಾಡದೆ ಆತಿಥ್ಯವನ್ನು ಸ್ವೀಕಾರ ಮಾಡಬೇಕು ಅಂತಲೇ ಬಂದವರು ಅದನ್ನೇ ಧರ್ಮರಾಜನಲ್ಲಿ ಹೇಳಿಯುದ್ರು ಆದರೆ ಯಾವಾಗ ಅಗಮರ್ಷಣ ಸೂಕ್ತವನ್ನು ಹೇಳಿ ಅವರು ನದಿಯಲ್ಲಿ ಮೂಗು ಮುಚ್ಚಿಕೊಂಡು ಮುಂದೆ ಮಿಂದು ಏಳುವಂಥ ಸಂದರ್ಭದಲ್ಲಿ ಹೊಟ್ಟೆಯೆಲ್ಲ ತುಂಬಿದಂದು ಅನುಭವ ಇನ್ನು ಯಾರಾದರೂ ಷಡ್ರಸ ಭೋಜನವನ್ನು ತಂದು ಎದುರಿಗೆ ಇಟ್ಟರೂ ಕೂಡ ಅದು ಎಷ್ಟೇ ಸುವಾಸನೆ ಯುಕ್ತವಾಗಿದ್ದರೂ ರುಚಿಯಾಗಿದ್ದರೂ ಕೂಡ ಅದರಲ್ಲಿ ಒಂದು ಅಗುಳು ಕೂಡ ಅನ್ನವನ್ನು ಸ್ವೀಕಾರ ಮಾಡಲಿಕ್ಕೆ ನಮ್ಮಿಂದ ಸಾಮರ್ಥ್ಯವಿಲ್ಲ ಯಾಕಂದರೆ ಮೂಗಿನವರೆಗೆ ನಮ್ಮ ಇಲ್ಲಿ ತಿಂದಾಗಿದೆ ಅಂತ ಹೇಳುವ ಪರಿಸ್ಥಿತಿ ಹಾಗಾದರೆ ಊಟ ಆಗಿದೆ ಇನ್ನು ನಾವು ಹೇಗೆ ಹೋಗಿ ಊಟ ಮಾಡಲಿಕ್ಕೆ ಸಾಧ್ಯ ಉಂಟು ಹೊಟ್ಟೆ ತುಂಬಿಬಿಟ್ಟಿದೆ ಎನ್ನುವಂತಹ ಸ್ಥಿತಿಗೆ ಅವರು ತರ್ತಾರೆ ಆಹಾರವನ್ನು ತಿಂದು ತೇಗುವಂತೆ ಪ್ರತಿಯೊಬ್ಬರೂ ಅಲ್ಲಿ ತೇಗತೊಡಗಿದರು ಈ ರೀತಿಯಾದಂತಹ ಅನುಭವ ಅವರಿಗಾಯಿತು ಇಂತಹ ಸ್ಥಿತಿಯನ್ನು ಅವರು ಕಂಡುಕೊಂಡರು ಮಹರ್ಷಿ ಯುಧಿಷ್ಠಿರ ಮಹಾರಾಜನ ಬಳಿಗೆ ನಾವು ಕಾಲವಲ್ಲದ ಕಾಲಕ್ಕೆ ಹೋಗಿ ನಾವು ಹೇಗೆ ಅಲ್ಲಿ ನಾವು ಆತಿಥ್ಯವನ್ನು ನೀಡಬೇಕು ಅಂತ ಕೇಳಿಕೊಂಡೆವು ಆದರೆ ಈಗಿನ ಸ್ಥಿತಿಯಲ್ಲಿ ಅಲ್ಲಿ ಹೋಗಿ ಊಟ ಮಾಡಲಿಕ್ಕೆ ಸಾಧ್ಯವಿಲ್ಲ ಇಂತಹ ಸ್ಥಿತಿಯಲ್ಲಿ ನಾವು ಧರ್ಮರಾಜನ ಬಳಿಗೆ ಹೇಗೆ ಹೋಗಲಿಕ್ಕೆ ಸಾಧ್ಯ ಉಂಟು ಈ ರೀತಿಯಾದಂತಹ ಚಿಂತನೆ ಬರ್ತದೆ ಅವರಿಗೆ ಭಯ ಉಂಟಾಗ್ತದೆ ಯಾಕಂದರೆ ನಾವು ಅಲ್ಲಿ ಮಾತು ಕೊಟ್ಟು ಬಂದಿದ್ದೇವೆ ಆತಿಥ್ಯವನ್ನು ಸ್ವೀಕರಿಸ್ತೇವೆ ಅಂತ ಹೇಳಿದ್ದೇವೆ ಆದರೆ ಧರ್ಮರಾಜ ಏನು ಸಾಮಾನ್ಯನಲ್ಲ ಅವನ ತಮ್ಮಂದರೂ ಕೂಡ ಅತುಲ ಪರಾಕ್ರಮಿಗಳಾಗಿದ್ದೇವೆ ಅದು ಅಲ್ಲದೆ ನಾವು ಮಹರ್ಷಿಗಳು ತಪಸ್ವಿಗಳು ಬರುತ್ತೇವೆ ಅಂತ ಹೇಳಿ ಸುಳ್ಳು ಹೇಳಿ ಅಲ್ಲಿ ಹೋಗದೆ ಇದ್ದರೆ ಅದು ಕೂಡ ನಮ್ಮದು ತಪ್ಪಾಗ್ತದೆ ಹೋದರೆ ಊಟ ಮಾಡುವುದು ಹೇಗೆ ಅವನು ಸಿದ್ಧಪಡಿಸಿದ ಅನ್ನ ಎಲ್ಲವೂ ಕೂಡ ವ್ಯರ್ಥ ಆಗ್ತದೆ ಇದರಿಂದ ಅವರು ಚಿಂತೆಗೊಳಪಡ್ತಾರೆ ಹಾಗಾದರೆ ಈಗ ನಾವು ಏನು ಮಾಡಬೇಕು ಆಗ ಅದೆಲ್ಲವನ್ನು ದುರ್ವಾಸರ ಬಳಿಗೆ ಹೋಗಿ ಹೇಳುವಂಥದ್ದು ದಯವಾಯಿಟ್ಟು ನಾವು ಇನ್ನು ಅಲ್ಲಿ ಹೋಗಿ ಊಟ ಮಾಡಲಿಕ್ಕೆ ಸಾಧ್ಯವಿಲ್ಲ ಧರ್ಮರಾಜನೇನಾದರೂ ಈಗ ಕೋಪಗೊಂಡು ತನ್ನ ದೃಷ್ಟಿಯಿಂದ ಆತನೇನಾದರೂ ನಮ್ಮನ್ನು ಭಸ್ಮ ಮಾಡಿಬಿಡ್ಬೋದು ಯಾಕಂದರೆ ಧರ್ಮಾತ್ಮಾತ್ಮಲ್ಲೂ ಶಕ್ತಿ ಇದೆ ಕಾಲಕಾಲಕ್ಕೆ ಯಜ್ಞೆಯಾಗಾದಿಗಳನ್ನು ಆತ ಚಾಚು ತಪ್ಪದೆ ಮಾಡ್ತಾ ಇದ್ದಾನೆ ಭಗವಂತನ ಅನುಗ್ರಹ ಉಂಟು ಆಗ ಅವರ ಮನಸ್ಸಿಗೆ ನೆನಪು ಬರ್ತದೆ ಹಿಂದೆ ಅಂಬರೀಷ ಅಂತೇಳುವವನು ಬಳಿಯಲ್ಲಿ ದುರ್ವಾಸರು ಹೋಗಿ ಇದೇ ರೀತಿಯಾಗಿ ಪರೀಕ್ಷಿಸಬೇಕು ಅಂತ ಹೇಳಿ ಆತನಿಂದ ತೊಂದರೆಗೆ ಉಂಟಾದದ್ದು ಅದೇ ರೀತಿ ಇಲ್ಲೂ ಕೂಡ ನಮಗೆ ಸಂಕಟ ಬರ್ಬೋದು ಎಂಬುದಾಗಿ ಅಲ್ಲಿ ನೆನಪು ಮಾಡಿಕೊಳ್ತಾರೆ ಸ್ಮೃತ್ವಾನುಭವಂ ರಾಜರ್ಷಿ ಶ್ರೀ ಅಂಬರೀಷಸ್ಯ ಧೀಮತಃ ಅಂತೇಳಿ ಅಂದರೆ ಹಿಂದೆ ಅಂಬರೀಷ ಮಹಾ ರಾಜ ಅಲ್ಲಿ ಮುಖ್ಯವಾಗಿ ಆತ ಏಕಾದಶಿ ವೃತವನ್ನು ಕೈಕೊಂಡಿದ್ದಂಥ ಸಂದರ್ಭದಲ್ಲಿ ಆತನ ವೃತವನ್ನು ಪಡಿಬೇಕು ಅಂತ ಹೇಳಿ ಅಲ್ಲಿ ನಿರ್ಧಾರ ಮಾಡಿದಂತಹ ಅಥವಾ ಆತನನ್ನು ಪರೀಕ್ಷಿಸಬೇಕು ಅಂತ ನಿರ್ಧರಿಸಿದಂಥ ದುರ್ವಾಸ ಮಹರ್ಷಿಗಳು ಆತ ಏಕಾದಶಿ ವೃಸವನ್ನು ಭಂಗ ಮಾಡಬೇಕು ಅಂತ ಇಚ್ಛಿಸಿ ಅಲ್ಲೂ ಕೂಡ ಇದೇ ರೀತಿಯಾಗಿ ಹೋಗಿ ನನಗೆ ಆತಿಥ್ಯವನ್ನು ನೀಡಬೇಕು ನಾನು ಹೋಗಿ ಸ್ನಾನ ಇತ್ಯಾದಿಗಳನ್ನು ಮುಗಿಸಿಕೊಂಡು ಬರುತ್ತೇನೆಂತ ಹೋದಂತಹ ಮನುಷ್ಯ ಅಥವಾ ಆ ಬ್ರಾಹ್ಮಣ ಇಲ್ಲಿ ವೃತವನ್ನು ಕೊನೆಗೊಳಿಸುವಂತಹ ಸಮಯ ಬಂದರೂ ಕೂಡ ಅಲ್ಲಿ ಬರದೆ ಇಲ್ಲಿ ವೃತಭಂಗಕ್ಕೆ ಅಲ್ಲಿ ಕಾರಣವಾದಂತಹ ಸಂದರ್ಭದಲ್ಲಿ ಅಲ್ಲಿದ್ದಂಥ ಋಷಿಗಳ ಸೂಚನೆಯಂತೆ ಜಲಪ್ರಾಶನವನ್ನು ಮಾಡಿ ಅಲ್ಲಿ ವೃತವನ್ನು ಸಮಾಪ್ತಿಗೊಳಿಸಿದ ಅದೇ ಸಮಯದಲ್ಲಿ ಕಾದಿದ್ದಂಥ ದುರ್ವಾಸ ಮಹರ್ಷಿಗಳು ಆತನಿಗೆ ಶಾಪವನ್ನು ಕೊಡುವಂಥದ್ದು ನಾವು ಬರದೆ ನೀನು ಹೇಗೆ ಈ ವೃತವನ್ನು ಅಥವಾ ನೀನು ಆ ಆಹಾರವನ್ನು ಜಲಪ್ರಾಶನ ಮಾಡುವ ಮೂಲಕ ನೀನು ಏಕಾದಶಿ ವೃತವನ್ನು ಅಲ್ಲಿ ಮುಗಿಸಿದೆ ಎಂಬುದಾಗಿ ಅಲ್ಲಿ ಕೋಪಗೊಂಡು ಶಾಪ ಕೊಡಲು ಮುಂದಾದಾಗ ಆತನಲ್ಲಿ ಇದ್ದಂತಹ ಅಲ್ಲಿ ಮುಖ್ಯವಾಗಿ ಆ ಸುದರ್ಶನ ಚಕ್ರವು ಅಲ್ಲಿ ಆತನ ಮೇಲೆ ಪ್ರಹಾರವನ್ನು ಮಾಡುವಂಥದ್ದು ಹಾಗಾದರೆ ಇದರಿಂದ ಮಹರ್ಷಿಗಳಿಗೆ ಬಹಳ ಕಷ್ಟ ಉಂಟಾಗ್ತದೆ ಇಕ್ಷ್ವಾಕು ವಂಶದ ಜನರು ಹಿಂದೆ ಅಲ್ಲಿ ವಿಷ್ಣುವನ್ನು ಜಪ ಮಾಡಿಕೊಂಡು ತಪಸ್ಸು ಮಾಡಿಕೊಂಡು ಅಲ್ಲಿ ಆತನಿಂದ ಅನುಗ್ರಹಿತವಾದಂತಹ ವಿಷ್ಣುವಿನಿಂದ ಚಕ್ರ ಇದು ಅವರು ಪಡ್ಕೊಂಡಿದ್ದರು ಆ ಚಕ್ರ ಇದು ಅಂತೇಳುವಂಥದ್ದು ಆ ವಂಶವನ್ನು ಆ ಕಾಲದಿಂದಲೂ ರಕ್ಷಿಸಿಕೊಂಡು ಬರ್ತಾಯಿತ್ತು ಅದೇ ರೀತಿ ದುರ್ವಾಸರಿಂದ ಇಲ್ಲಿ ಈತನಿಗೆ ಅಂಬರೀಷನಿಗೆ ತೊಂದರೆ ಉಂಟಾಯಿತು ಅಂದಾಗ ಆ ಚಕ್ರವು ದುರ್ವಾಸ ಮಹರ್ಷಿಗಳತ್ತ ತಿರುಗಿದಂಥ ಸಂದರ್ಭದಲ್ಲಿ ಪ್ರಾಣಭಯದಿಂದ ಅಲ್ಲಿ ಅಂಬರೀಷನ ಅಲ್ಲಿ ಮೊರೆ ಹೋದಂಥ ಸಂದರ್ಭದಲ್ಲಿ ಅಂಬರೀಷ ಮತ್ತೆ ತಡೆದು ಅದನ್ನು ರಕ್ಷಿಸಿದಂತಹ ಘಟನೆಯನ್ನು ಇಲ್ಲಿ ನೆನಪು ಮಾಡಿಕೊಳ್ತಾರೆ ಅದೇ ರೀತಿ ಮಹಾತ್ಮನಾದಂತಹ ಧರ್ಮರಾಜನ ವಿಷಯದಲ್ಲೂ ಕೂಡ ನಾವು ಈ ರೀತಿಯಾಗಿ ತೊಂದರೆ ಮಾಡಿದರೆ ಕಷ್ಟ ಎಂಬುದಾಗಿ ತಿಳಿದು ಅವರು ಅಲ್ಲಿಂದ ಪಲಾಯನಗೊಳ್ಳುವಂಥದ್ದು ಅಂದರೆ ನಾವು ಇಲ್ಲಿ ತಿಳಿದುಕೊಳ್ಬೇಕು ಯಾವುದೇ ಕಾಲ ಇರಲಿ ಯಾವುದೇ ಸಂದರ್ಭ ಇರಲಿ ಯಾರಿಗಾದರೂ ನಾವು ಬೇಕು ಬೇಕು ಅಂತಲಿ ತೊಂದರೆಯನ್ನು ಮಾಡುವುದಂತಾದರೆ ಆ ಮೂರನೇ ಅಂತ ಅಂದರೆ ಪ್ರಕೃತಿಯಲ್ಲಿ ಒಂದು ಶಕ್ತಿ ಅಂತ ಹೇಳುವಂಥದ್ದಿದೆ ಅದನ್ನೇ ನಾವು ಭಗವಂತ ಅಂತ ಕರೆಯುವಂಥದ್ದು ಆ ಕಾಣದ ಕೈಯ ಒಂದು ಆಟ ವಿಧಿಯ ಲೀಲೆ ಅಂತ ಹೇಳುವಂಥದ್ದು ನಮ್ಮನ್ನು ಕಷ್ಟದ ಪರಿ ನಾವು ನ್ಯಾಯಯುತವಾಗಿದ್ದಾಗ ಧರ್ಮಯುತವಾಗಿ ಇದ್ದಾಗ ನಮ್ಮನ್ನು ಅದು ರಕ್ಷಿಸುತ್ತದೆ ಎಂಬುದಕ್ಕೆ ಈ ಒಂದು ಕಥೆಯೂ ಕೂಡ ಉದಾಹರಣೆ ಆಗುತ್ತದೆ ಆದ್ದರಿಂದ ವೀಕ್ಷಕರೇ ನಾವು ಕೂಡ ಧರ್ಮಯುತವಾಗಿ ಇದ್ದಾಗ ಭಗವಂತ ಎಂತಹ ಪರಿಸ್ಥಿತಿಯಲ್ಲೂ ನಮ್ಮನ್ನು ರಕ್ಷಿಸುತ್ತಾನೆ ಎಂಬುದಂತಹ ನಂಬಿಕೆಯನ್ನು ನಾವು ಇಟ್ಟುಕೊಂಡಾಗ ಭಗವಂತನ ಕೃಪೆಗೆ ನಾವು ಪಾತ್ರರಾಗಬಹುದು ಎಂದು ಹೇಳುತ್ತಾ ನಾನು ಈ ಕಥೆಯನ್ನು ಕೃಷ್ಣಾರ್ಪಣೆಗೊಳಿಸ್ತಾ ಇದ್ದೇನೆ ಓಂ ತಸ್ವ